ಮೊದಲನೇದಾಗಿ ನಿಮ್ಮೆಲ್ಲರಲ್ಲಿ ನಾನು ಕ್ಷಮೆ ಕೋರ್ಲಿಕ್ಕೆ ಬಯಸ್ತೇನೆ. ಬೆಳಗ್ಗೆ 11:30 ಗಂಟೆಗೆ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬರಬೇಕಾದಂಥದ್ದು, ನನಗೆ ಬೇರೆ ಬೇರೆ ಒಂದು ಕಾರ್ಯಕ್ರಮಗಳ ಜೊತೆಗೆ ನನ್ನ ಒಂದು ವೈಯಕ್ತಿಕವಾದಂತ ಕಾರ್ಯಕ್ರಮಕ್ಕೂ ಹೋಗಬೇಕಾಗಿತ್ತು. ಅದರ ಹಿನ್ನೆಲೆಯಲ್ಲಿ ಕೆಲವು ನಮ್ಮ ಮಂತ್ರಿಗಳಿಗೆ ಸರ್ಕಾರದ ಪರವಾಗಿ ನೀವೇ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಅವರ ಒಂದು ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ಮಾಹಿತಿಗಳನ್ನು ಪಡೆದು ಬರಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಬೆಳಗ್ಗೆನೆ ಕೊಟ್ಟಿದ್ದೆ. ಇವತ್ತು ನನಗೆ ಬರಲಿಕ್ಕೆ ಸ್ವಲ್ಪ ಸಮಯ ಹೊಂದಾಣಿಕೆ ಆಗ್ತಿಲ್ಲ ಅಂತಕ್ಕಂಥದ್ದನ್ನು ಬೆಳಗ್ಗೆನೆ ತಿಳಿಸಿದ್ದೆ. ಆದರೆ ಎಲ್ಲ ಒಂದು ಕಡೆ ಈ ಒಂದು ಸಮಾಜದ ಬಂಧುಗಳು ನೀವುಗಳು ಮುಖ್ಯಮಂತ್ರಿಗಳು ನಮಗೇನು ಅಗೌರವ ಸಲ್ಲಿಸಿದ್ರೇನೋ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಮೂಡಿಸ್ತಕ್ಕಂಥದ್ದಕ್ಕೆ ಕೆಲವರು ಪ್ರಯತ್ನ ಪಟ್ಟು ಯಶಸ್ವಿನೂ ಕಾಣ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆ ಒಳಗೆ ಕೊನೆಗೆ ನಾನೇ ಇಲ್ಲಿ ಓಡೋ ಬಂದೆ. ಇವತ್ತು ನಿಮ್ಮಲ್ಲಿ ಒಂದು ವಿಷಯವನ್ನ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಕಳೆದ ವಾರ ಈ ಒಂದು ಅಲಮಾರಿ ಜನಾಂಗಗಳ ಪ್ರಮುಖರ ಸಭೆಯನ್ನ ಕೃಷ್ಣ ಕಚೇರಿಯಲ್ಲಿ ಕರೆದು ಸುದೀರ್ಘವಾಗಿ ಸುಮಾರು 2-2.5 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೇನೆ. ಈ ಒಂದು ಅಲಮಾರಿ ಜನಾಂಗಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂಥ ಒಂದು ಸಂವಿಧಾನದ ಚೌಕಟ್ಟಿನ ಮೀಸಲಾತಿಯ ವ್ಯವಸ್ಥೆಗಳು ಈ ಕ್ಷಣದವರೆಗೂ ನೀವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅಂತಕ್ಕಂಥದ್ದನ್ನ ನೀವು ದೊಡ್ಡ ಮಟ್ಟದ ಧ್ವನಿ ಎತ್ತಿ ಎಂದು ಹೋರಾಟ ಮಾಡ್ಲಿಕ್ಕೆ ಬರಲೂ ಇಲ್ಲ. ನೀವು ಇವತ್ತು ಹಲವಾರು ರೀತಿಯ ವೇಷಭೂಷಣಗಳನ್ನು ಹಾಕೊಂಡು ತಾವು ರಸ್ತೆಗಳನ್ನು ಓಡಾಡ್ತಕ್ಕಂಥದ್ದನ್ನು ನೋಡಿದ್ದೇನೆ. ಇಲ್ಲಿ ಮುಂಭಾಗದಲ್ಲಿ ಈಗ ನಿಂತು ನಮ್ಗೆ ಸ್ವಾಗತ ಕೊಟ್ಟಿದ್ದನ್ನು ನೋಡಿದ್ದೇನೆ.